ಮಾಜಿ ಸಚಿವ ಕೆ ಶಿವಶ್ವರಪ್ಪ ಅವರು ನೇಹಾಳ ಮನೆಗೆ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಸರ್. ನೇಹಾಳ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರಿ ಸರ್? ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ. ಒಬ್ಬ ಮುಸಲ್ಮಾನ್ ಗುಂಡ ಕಾಲೇಜಿನ ಪ್ರಿಮಿಸಸ್ಗೆ ನುಗ್ಗಿ ಕಾಲೇಜ್ ವಿದ್ಯಾರ್ಥಿಯನ್ನ, ಅದು ಹಿಂದೂ ವಿದ್ಯಾರ್ಥಿನಿಯನ್ನ ಕಗ್ಗೊಲೆ ಮಾಡಿರೋದು ಇಡೀ ಕರ್ನಾಟಕ ರಾಜ್ಯವೇ ತಲೆ ತಗ್ಗಿಸ್ಬೇಕು ಈ ಸರ್ಕಾರ ಮಾಡಿರೋಂಥ ದುಷ್ಕೃತ್ಯಕ್ಕೆ. ಸರ್ಕಾರ ಏನು ಮಾಡಬೇಕಿತ್ತು? ಒಂದು ದಿನಾನು ಕೂಡ ನಾನು ತಡೆಯಲ್ಲ, ಇದನ್ನು CBI ತನಿಖೆ ಮಾಡ್ತೀನಿ. ಎಂಥ ಗುಂಡ ಆದರೂ ಕೂಡ ಅವ್ರಿಗೆ ನಾನು ಬಗ್ಗೆ ಬಿಡ್ತೀನಿ ಅಂತ ಮುಖ್ಯಮಂತ್ರಿಗಳು ಆಗಲಿ ಗೃಹಮಂತ್ರಿಗಳಾಗಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದಿದ್ರೆ ನಾವೆಲ್ಲೂ ಅವ್ರ ಜೊತೆಗೆ ಇರ್ತಿದ್ವಿ. ಈ ರೀತಿ ಅವ್ರಿಗೆ ಕೊಟ್ಟಿರೋಂಥ ಹೇಳಿಕೆಗಳು ನೋಡಿದ್ರೆ ನಮಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅಲ್ಲಿ ನೇಹ ಕಗ್ಗೊಲೆ ಆಗಿರೋದು ಲವ್ ಜಿಹಾರ್ ಇದೆ ಎಂದಲ್ಲ, ಅದು ಖಾಸಗಿ. ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಯಾವುದೇ ತನಿಖೆ ರಿಪೋರ್ಟ್ ಬರ್ತೇನೆ ಸ್ಟೇಟ್ಮೆಂಟ್ ಕೊಡೋಕೆ ಇವ್ರು ಯಾರು ಅಧಿಕಾರ ಕೊಟ್ಟಿದ್ದು ಇವರಿಗೆ? ಇಷ್ಟೆಲ್ಲ ಹೇಳಿಕೆಗಳು ಕೊಟ್ಟು ಇವತ್ತು ಇದ್ದಕ್ಕಿದ್ದಂಗೆ CID ಕೊಡ್ತಿರಲ್ಲ, ಹಾಗಾದ್ರೆ CID ಏನು ರಿಪೋರ್ಟ್ ಕೊಡಬೇಕು? ಲವ್ ಜಿಹಾದ್ ಆಗಿದ್ರೆ ಅಲ್ಲ ಅಂತ ಕೊಡ್ಬೇಕಾ? ಖಾಸಗಿ ಅಲ್ಲ ಆಗಿದೆ ಅಂತ ಖಾಸಗಿ ಅಂತ ಕೊಡ್ಬೇಕಾ? ಇದನ್ನ ಮೈಮೇಗೆ ಜ್ಞಾನ ಇಲ್ದೇನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇರುತ್ತೆ ಹೇಳಿಕೆ ಕೊಟ್ಟರೆ ರಾಜ್ಯ ಜನ ಈ ಸರ್ಕಾರನ ಎಷ್ಟು ಮಟ್ಟಿಗೆ ನಂಬಬೇಕು? ನಾನು ಅದಕ್ಕೋಸ್ಕರ ಹೇಳ್ತೀನಿ, ಮುಖ್ಯಮಂತ್ರಿಗಳು ತಕ್ಷಣ ಇದನ್ನು CBIಗೆ ವಹಿಸಬೇಕು ಮತ್ತು ಸಂಬಂಧಪಟ್ಟ ವ್ಯಕ್ತಿ ಇದನ್ನಲ್ಲ ಅವನ ಬಗ್ಗೆ ನ್ಯಾಯವಾಗಿ ಉತ್ತರ ಪ್ರದೇಶದಲ್ಲಿ ಎನ್ಕೌಂಟರ್ ಮಾಡ್ತಲ್ಲ ಆ ರೀತಿ ಎನ್ಕೌಂಟರ್ ಮಾಡಿ ಹಾಕಬೇಕಾಗಿತ್ತು. ಅದನ್ನು ಬಿಟ್ಟು ಇವರು ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಿದ್ದಾರೆ. ಇದು ರಾಜ್ಯ ಜನ ಇವ್ರ ಬಗ್ಗೆ ಸರಿಯಾದ ಕ್ರಮವನ್ನು ತಗೋತಾರೆ ಏನಂತ ಎಚ್ಚರಿಕೆ ಈ ಸಂದರ್ಭ ಕೊಡೋಕೆ ಇಷ್ಟಪಡ್ತೀನಿ. ಒಂದು ಆರೋಪ ಮಾಡ್ತಾ ಇದ್ರು ಏನಂದ್ರೆ ಏನು ಹಿಂದೂ ಇದು ಹಿಂದೂಗಳು ಸತ್ತರೆ BJP ಅವ್ರಿಗೆ ಹಬ್ಬ ಅನ್ನೋದು. ನನಗೆ ವೈಯಕ್ತಿಕವಾಗಿ ಸಂತೋಷ್ ಲಾಡವರ ಮನೆಯಲ್ಲಿ ಯಾರು ಸತ್ತಿದ್ರೆ ಈ ಉತ್ತರ ಕೊಡ್ತಿದ್ರ ಅಂತ ಹೇಳಕ್ ಇಷ್ಟಪಡ್ತೇನೆ. ಅವನ ಹೆಂಡ್ತಿನೋ ಅವ್ನ ಮಗಳನ್ನೋ ಯಾರ ಕಾಂಗ್ರೆಸ್ಸಿನ ಒಬ್ಬ ಗೂಂಡ ಬಂದು ಮುಸಲ್ಮಾನ್ ಗೂಂಡ ಬಂದು ಕೊಲೆ ಮಾಡಿದ್ದಿದ್ರೆ ಈ ರೀತಿ ಹೇಳ್ತಿದ್ರ ಸಂತೋಷ್ ಲಾಡು ಸಾಯ್ಬಾರ್ದು. ಅವ್ರ ಮನೆಯವರು ಕೂಡ ನಾನು ಅಕ್ಕ ತಂಗಿರ ಅಣ್ಣ ತಮ್ಮಂತಿದ್ದಂಗೆ ಸಂತೋಷ್ ಲಾಡು ಈ ರೀತಿ ಹೇಳಿಕೆ ಕೊಟ್ಟು ಮಂತ್ರಿ ಆಗಕ್ಕೆ ಅಯೋಗ್ಯ ಅಂತ ತೋರಿಸ್ಕೊಟ್ಟಿದ್ದಾನೆ. ಇಷ್ಟು ಮಾತ್ರ ಹೇಳಬಲ್ಲ. ಇದನ್ನ ಪ್ರಕರಣ ರಾಜಕೀಕರಣ ಮಾಡುವಂಥ ಪ್ರಯತ್ನ ನಡೆದಿದೆ. ರಾಜಕಾರಣ ಮಾಡೋ ದಿಕ್ಕಿನಲ್ಲೇ ಕಾಂಗ್ರೆಸ್ನವ್ರು ಮಾಡ್ತಿರೋ ಕುತಂತ್ರ ಇದು. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇಮ್ಮಿಡಿಯೇಟ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು CBIಗೆ ಕೊಟ್ಬಿಟ್ಟಿದ್ದಿದ್ರೆ ಯಾವ ಚರ್ಚೆನೂ ಬರ್ತಿರ್ಲಿಲ್ಲ. ಇವ್ರು ಏನು ಮಾಡಿದ್ದಾರೆ, ಇವ್ರು ಮಾಡಿದ್ರಂಥದ್ದು ಒಂದು ಷಡ್ಯಂತ್ರ ರಾಜಕಾರಣ. ಅದನ್ನು CBI ಕೊಡೋದು ಬಿಟ್ಟು CID ಕೊಡ್ತೀವಿ, ಇದು ಈ ರೀತಿ ಅನೇಕ ಹೇಳಿಕೆಗಳು ಕೊಡ್ತಿದ್ದಾರಲ್ಲ, ಇದು ಒಳ್ಳೆ ಹೇಳಿಕೆಗಳಲ್ಲ. ಇದು ಈಶ್ವರಪ್ಪ ಅವರ ಅಭಿಪ್ರಾಯದ ಒಟ್ಟಾರೆ ಏನು ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅನ್ನೋ ಒಂದು ಆಗ್ರಹ ಮಾಡಿದ್ದಾರೆ. ಶಿವರಾಮ ಸುಂಡಿ ನ್ಯೂಸ್ ಕ್ಯಾಮರಾಮನ್ ರವಿ ಜೊತೆ ಶಿವರಾಮ ಸುಂಡಿ ನ್ಯೂಸ್ 18 ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.